ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾನಿವತ್ತು ಮಧ್ಯಾಹ್ನ ಧರ್ಮಸ್ಥಳದಿಂದ ಮಂತ್ರಾಲಯಕ್ಕೆ ಹೊರಟಿದ್ದೇನೆ. ಚಾರ್ಮಾಡಿ ಘಾಟಿ ಮುಗ್ದ ಮೇಲೆ ನಮಗೆ ಇಲ್ಲೊಂದು ಮದರ್ಲ್ಯಾಂಡ್ ಕಾಫಿ ಕ್ಲಬ್ ಅಂತೇಳಿ ಒಂದು ಹೋಟೆಲ್ ಸಿಕ್ತು. ಇಲ್ಲಿ ಕಾಫಿಯನ್ನು ನಾವು ಕುಡಿದು ನಮ್ಮ ಪ್ರಯಾಣವನ್ನು ನಾವು ಮಂತ್ರಾಲಯಕ್ಕೆ ಮುಂದುವರಿಸಿದೆವು. ಇದು ಮಂತ್ರಾಲಯದ ಮಹಾದ್ವಾರ. ನಮಗೆ ಇಲ್ಲೊಂದು ಸರ್ಕಲ್ ಇದೆ. ಈ ಸರ್ಕಲ್ ಅಲ್ಲಿ ಫುಲ್ಲು ರಾಯರ ಪ್ರತಿಮೆಯನ್ನು ಇಟ್ಟಿದ್ದಾರೆ. ಈ ಸರ್ಕಲ್ ಅಲ್ಲಿ ನೋಡ್ಬೋದು ನೀವೀಗ. ಈ ಮಹಾದ್ವಾರವನ್ನು ದಾಟಿ ನಾವು ಮುಂದೆ ಹೋಗಬೇಕಿದ್ರೆ ದೇವಸ್ಥಾನದ ಎದುರು ಭಾಗದಲ್ಲಿ ಇನ್ನೊಂದು ಮಹಾದ್ವಾರ ಕಾಣ್ತದೆ. ಈ ಮಹಾದ್ವಾರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು ಪೇಂಟಿಂಗ್ ಎಲ್ಲ ಕೊಟ್ಟು. ಆ ಮಹಾದ್ವಾರದ ಪಕ್ಕದಲ್ಲೇ ರಾಮ ದೇವರ ಒಂದು ಮೂರ್ತಿ ಇದೆ, ಹಾಗೂ ಮಂತ್ರಾಲಯ ಗುರುಗಳ ಮೂರ್ತಿ ಸಹ ಇಟ್ಟಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೇನೆ. ನೋಡಬಹುದು ಇಲ್ಲಿ ನಾವು ದೇವ್ರ ದರ್ಶನ ಮಾಡಿಕೊಂಡು ಬರುವ. ಇದು ದೇವಾಲಯದ ರಾಜಬೀದಿ. ಈ ಎರಡು ಕಡೆಗಳಲ್ಲಿ ಕೂಡ ಗೋಡೆಯಲ್ಲಿ ವಿವಿಧ ರೀತಿಯ ಚಿತ್ರಗಳನ್ನು ಕೆತ್ತಿ ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಇಲ್ಲಿ ನೆಲದ ಮೇಲೆ ಕೂಡ ಹಾಗೆ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಪೈಂಟ್ ಮೂಲಕ ಬಿಡಿಸಿದ್ದಾರೆ. ಇದು ನೋಡಲಿಕ್ಕೆ ಒಂದು ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಹೋದಾಗ. ದೇವಾಲಯದ ಪ್ರವೇಶ ದ್ವಾರದಲ್ಲೇ LED ಸ್ಕ್ರೀನ್ ಹಾಕಿರೋದ್ರಿಂದ ದೇವರಿಗೆ ನಡೆಸುವಂಥ ಪೂಜೆಗಳನ್ನು ನಾವಲ್ಲಿ ಲೈವ್ ಆಗಿ ನೋಡ್ಬೋದು. ಇದು ದೇವಾಲಯದ ಮುಖ್ಯ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದ ಮೂಲಕ ನಾವು ಒಳ ಹೋಗಬೇಕಿದ್ರೇ ನಮಗೆ ದೇವಾಲಯದ ಗರ್ಭಗುಡಿ ಹೀಗೆ ಕಾಣಿಸ್ತಾ ಉಂಟು. ದೇವಸ್ಥಾನದ ಒಳ ಆವರಣದ ಗೋಡೆಯ ಮೇಲೆ ಈ ರೀತಿ LED ಸ್ಕ್ರೀನ್ಗಳನ್ನು ಹಾಕಿರೋದ್ರಿಂದ ದೇವರಿಗೆ ನಡೆಸುವಂತಹ ಪೂಜೆಯನ್ನು ನಾವು ಲೈವ್ ಆಗಿ ಅಲ್ಲೇ ನಿಂತ್ಕೊಂಡು ಯಾವುದೇ ನೂಕು ನುಗ್ಗಲಿಲ್ಲದೆ ನೋಡ್ಬೋದು. ದೇವಸ್ಥಾನದ ಹೊರ ಆವರಣದಲ್ಲಿ ಈ ರೀತಿಯಾಗಿ ಗ್ಲಾಸಿನ ಹಿಂಭಾಗದಲ್ಲಿ ಪ್ರಭಾವಳಿಗಳನ್ನು ಇಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಯ ಪ್ರಭಾವಳಿ, ಆಮೇಲೆ ನಟರಾಜನ ಪ್ರಭಾವಳಿ ಸಹ ಇಟ್ಟಿದ್ದಾರೆ, ನೋಡ್ಬೋದು. ನಾವು ಒಳಗಡೆ ದೇವರನ್ನೆಲ್ಲ ನೋಡ್ಕೊಂಡು ಬಂದ್ವಿ, ದೇವ್ರ ದರ್ಶನ ಎಲ್ಲ ಆಯ್ತು ನಮ್ದು. ನೋಡ್ಬೋದು ಈ ದೇವಸ್ಥಾನ. ರಾಘವೇಂದ್ರ ಸ್ವಾಮಿಗಳ ಮಠದ ಪಕ್ಕದಲ್ಲೇ ಇರುವಂತಹ ಗ್ರಾಮದೇವತೆಯಾದ ಮಂಚಾಲಮ್ಮ ದೇವಿಯ ದರ್ಶನವನ್ನು ನಾವು ಮಾಡಿಕೊಂಡು ತುಂಗಾ ನದಿಯನ್ನು ನೋಡಲಿಕ್ಕೆ ನಾವು ಹೋದೆವು. ನಾವು ಫೆಬ್ರವರಿ ತಿಂಗಳಲ್ಲಿ ಹೋದ ಕಾರಣ ಅಲ್ಲಿ ತುಂಗಾ ನದಿಯಲ್ಲಿ ಏನು ನೀರು ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಪರಿಸರ ಮಾತ್ರ ಹೀಗಿದೆ, ನೋಡ್ಬೋದು ನೀವೀಗ. ನಮ್ದು ದೇವ್ರ ದರ್ಶನ ಎಲ್ಲ ಆಗಿ ನಾವು ತುಂಗಾ ನದಿಯನ್ನು ನೋಡ್ಕೊಂಡು ಬಂದ್ವಿ, ಆದ್ರೆ ನದಿಯಲ್ಲಿ ನೀರು ಇರಲಿಲ್ಲ. ಬಿಸಿಲು ತುಂಬಾ ಇರೋದ್ರಿಂದ ನೀರೆಲ್ಲ ಆರಿ ಹೋಗಿದೆ. ನಾವೀಗ 11:00 ಟಿಫನ್ ಮಾಡಲಿಲ್ಲ ಇನ್ನೂ ಕೂಡ. ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಟಿಫನ್ ಮಾಡುವ ಅಂತೇಳಿ ಹಾಗೆ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.